ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗೆ ದುಡ್ಡಿಲ್ಲ, ಅಭಿವೃದ್ಧಿಗೆ ದುಡ್ಡಿಲ್ಲ ಎಂದು ಅಪಪ್ರಚಾರ ಮಾಡುತ್ತಾರೆ. ಹಾಗಾದರೆ ಸಿನ್ನೂರು ಭಾಗದ ರಸ್ತೆ ಅಭಿವೃದ್ಧಿಗೆ 1695.84% ದುಡ್ಡು ಎಲ್ಲಿಂದ ಕೊಟ್ಟೆ? ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ 5,000 ಕೋಟಿ ಎಲ್ಲಿಂದ ಕೊಟ್ಟೆ? ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ 11,000 ಕೋಟಿ ರೂಪಾಯಿಗಳನ್ನು ಘೋಷಿಸಿ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಸಿಂಧನೂರು ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಸಿಂಧನೂರು ತಾಲೂಕು ಆಡಳಿತ, ತಾಲೂಕಾ ಪಂಚಾಯತ್, ನಗರಸಭೆ, ನಗರ ಯೋಜನಾ ಪ್ರಾಧಿಕಾರ, ಕೃಷಿ ಇಲಾಖೆ ವತಿಯಿಂದ ಸಿಂಧನೂರು ದಸರಾ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಿಂಧನೂರಿನ ಎಲ್ಲ ಜನ, ಎಲ್ಲ ಪಕ್ಷದವರು ಸೇರಿ ದಸರಾ ಆಚರಣೆ ಮಾಡುತ್ತಿದ್ದು ಇದು ನನಗೆ ಬಹಳ ಸಂತೋಷವಾಗಿದೆ. ದಸರಾ ಮಹೋತ್ಸವದಲ್ಲಿ ಎಲ್ಲ ಜನಾಂಗದವರು ಭಾಗವಹಿಸಬೇಕು. ಇದಕ್ಕೆ ಯಾವ ಧರ್ಮ, ಭಾಷೆ, ಜಾತಿ, ಜನಾಂಗ ಬೇಕಿಲ್ಲ. ಹಾಗಾಗಿ ಇವತ್ತು ಸುಮಾರು 2 ಕಿಲೋಮೀಟರ್ ಸೌಹಾರ್ದ ನಡಿಗೆಯನ್ನ ಮಾಡಿದ್ದಾರೆ. ಹೀಗಾಗಿ ಸಮಾಜದಲ್ಲಿ ತಾವೆಲ್ಲರೂ ಜಾತಿ ಧರ್ಮಗಳನ್ನ ಮೀರಿ ನಡೆಯಬೇಕು ಎಂದು ಹೇಳಿದರು. ನಂತರ ಶಾಸಕ ಹಂಪನಗೌಡ ಬಾರದಲ್ಲಿ ಹಾಗೂ ಎಚ್ ಕೆ ಪಾಟೀಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು, ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಸಿಂಧನೂರು ಕ್ಷೇತ್ರದ ಶಾಸಕ ಹಂಪನಗೌಡ ಬಾರದಲ್ಲಿ, ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮತ್ತು ಮಸ್ಕಿ ಕ್ಷೇತ್ರದ ಶಾಸಕ ಆರ್ ಬಸನಗೌಡ, ತುರ್ಬಿಹಾಳ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, ಎನ್ಕೆಎಸ್. ದಸರಾ ಉತ್ಸವಗಳನ್ನ ಆಚರಣೆ ಮಾಡ್ತಾ ಇದ್ದೀರಿ. ಸಾಂಸ್ಕೃತಿಕ ದಸರಾ, ಯುವ ದಸರಾ, ಮಹಿಳಾ ದಸರಾ, ರೈತರ ದಸರಾ, ಕಲಾ ದಸರಾ, ಹೀಗೆ ಸುಮಾರು 9 ದಿನಗಳು ಕೂಡ ಈ ದಸರಾಗಳನ್ನ ಆಚರಣೆ ಮಾಡಿ ಕೊನೇ ದಿನ ಆನೆ ಮೇಲೆ ಅಂಬಾರಿಯನ್ನು ಒರೆಸಿ ಅದರ ಮೇಲೆ ಅದರಲ್ಲಿ ಅಂಬಾದೇವಿಯ ಮೆರವಣಿಗೆಯನ್ನ ಮಾಡ್ತೀವಿ. ನಾನು ಖುಷಿ ತರ್ತಕ್ಕಂತ, ಸಂತೋಷ ತಂದು ಕೊಡ್ತಕ್ಕಂತ, ಸೌಹಾರ್ದತೆಯನ್ನು ಸಾರ್ತಕ್ಕಂತ, ನಮ್ಮ ಸಂಸ್ಕೃತಿಯನ್ನ ಇಡೀ ರಾಜ್ಯಕ್ಕೆ ದೇಶಕ್ಕೆ ಸಾರ್ತಕ್ಕಂತ ಹಬ್ಬ. ಇಂಥ ಹಬ್ಬವನ್ನ ನೀವೆಲ್ಲರೂ ಕೂಡ ಸೇರಿ ಒಟ್ಟಿಗೆ ಪಕ್ಷ ಭೇದ ಮರೆತು ಪಕ್ಷಾತೀತವಾಗಿ ಹಬ್ಬ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಈ ದಸರಾ ಮೈಸೂರಿನಲ್ಲಿ ಅಷ್ಟೇ ಅಲ್ಲ, ಅನೇಕ ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಅನೇಕ ತಾಲೂಕುಗಳಲ್ಲಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೊಡಗಿನಲ್ಲಿ ಮಾಡ್ತಾ ಇದ್ದಾರೆ, ಚಾಮರಾಜನಗರದಲ್ಲಿ ಮಾಡ್ತಾ ಇದ್ದಾರೆ, ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ, ನೀವು ಇವತ್ತು ಸಿಂಧನೂರಿನಲ್ಲಿ ಕೂಡ ಮಾಡ್ತಾ ಇದ್ದೀರಿ. ಅನೇಕ ಕಡೆಗಳಲ್ಲಿ ದಸರಾ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ನಾನು ಈ ಸಾರಿ ಅದ್ಧೂರಿಯಾಗಿ ದಸರಾ ಮಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದೆ. ಕಾರಣ ಯಾಕಪ್ಪ, ಸಮೃದ್ಧಿಯಾಗಿ ಆಗಿ ಕಾಣ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ. ರಾಜ್ಯದ ಎಲ್ಲ 2 ಕಿಲೋಮೀಟರ್ ಮೆರವಣಿಗೆಯನ್ನ ಮಾಡಿದ್ದಾರೆ. ನೀವು ಅನೇಕ ಜನ ನಡ್ಕೊಂಡು ಬಂದಿದ್ದೀರಿ. ಇವತ್ತು ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಪರಸ್ಪರ ಪ್ರೀತಿ ಗೌರವಗಳಿಂದ ಬದುಕ್ತಕ್ಕಂಥದ್ದು ಅತ್ಯಂತ ಅವಶ್ಯ. ದಸರಾ ಹಬ್ಬನೂ ಕೂಡ ಜಾತಿ ಧರ್ಮಗಳನ್ನು ಮೀರಿ ನಡೀತಕ್ಕಂತ ಒಂದು ಹಬ್ಬ. ಈ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ಇಲ್ಲಿ ಒಂದು ಪ್ರತೀತಿ ಇದೆ, ಅಂಬಾದೇವಿ, ಅಂಬಾದೇವಿ ಅಧಿದೇವತೆ. ಈ ಅಂಬಾದೇವಿ ನಮ್ಮ ಚಾಮುಂಡೇಶ್ವರಿ ಇದೆಯಲ್ಲ, ಆ ಚಾಮುಂಡೇಶ್ವರಿ ಅವತಾರ ಅಂಬಾದೇವಿ ಅಂತೇಳಿ ಕರೀತಾರೆ. ನಾನು ನಿನ್ನೆ ತಾನೇ ದಸರಾ ಉತ್ಸವವನ್ನ ಉದ್ಘಾಟನೆ ಮಾಡಿದ್ದೀವಿ. ಅಂಪ ನಾಗರಾಜನ್ ಅವರು, ಖ್ಯಾತ ಸಾಹಿತಿ, ಅವರು ಅದನ್ನು ಉದ್ಘಾಟನೆ ಮಾಡಿದ್ರು. ಎಚ್ ಕೆ ಪಾಟೀಲ್ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸುಮಾರು 9 ದಿನಗಳು ನವರಾತ್ರಿ ಉತ್ಸವ, ಆಮೇಲೆ 10ನೇ ತಾರೀಕು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ಅರಮನೆಯಲ್ಲಿ, ಆಮೇಲೆ ಅರಮನೆಯಿಂದ ಅಂಬಾರಿನಲ್ಲಿ ಮೆರವಣಿಗೆ ಆಗಿ ಅದು ದಸರಾ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಎರಡನೇದಾಗಿ 371J ಸಂವಿಧಾನಕ್ಕೆ ತಿದ್ದುಪಡಿ ತರಲಿಕ್ಕೆ ಹೋರಾಟ ಮಾಡಿದಂತ ಹೋರಾಟಗಾರರಿಗೆ ಸನ್ಮಾನ ಮಾಡಿರ್ತಕ್ಕಂತ ಕಾರ್ಯಕ್ರಮ. ಮೂರನೇದು 1695 ಕೋಟಿ ಸುಮಾರು 78 ಕಿಲೋಮೀಟರ್ ಉದ್ದದ 4-ಲೇನ್ ರಸ್ತೆಗೆ ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ. ಈ 3 ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡು ನಮ್ಮೆಲ್ಲರಿಗೂ ಕೂಡ ಹಂಪನಗೌಡ ಬಾದರ್ಲಿ ಅವರು ಆಹ್ವಾನ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ.